ಸಕ್ಕರೆ ನಾಡು ಮಂಡ್ಯದಲ್ಲಿ ರೈತರ ಮೇಲೆ ಲಾಠಿ ಚಾರ್ಜ್ ನಡೆದಿರುವಂತಹ ಘಟನೆ ನಡೆದಿದೆ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್. ಸಕ್ಕರೆನಾಡು ಮಂಡ್ಯದಲ್ಲಿ ರೈತರ ಮೇಲೆ ಲಾಠಿ ಚಾರ್ಜ್ ನಡೆದಿರುವಂತಹ ಘಟನೆ ನಡೆದಿದೆ. ಜಾನುವಾರುಗಳ ಜಾತ್ರೆಗೆ ಬಂದಿದ್ದಂತ ಸಾವಿರಾರು ರೈತರ ಮೇಲೆ ಲಾಠಿ ಚಾರ್ಜ್ ನಡೆದಿದೆ. ಕೊರೋನಾ ಹಿನ್ನೆಲೆ ಮಂಡ್ಯ ಜಿಲ್ಲೆಯಲ್ಲಿ 144 ಸೆಕ್ಷನ್ ಅನ್ನು ಕೂಡ ಜಾರಿ ಮಾಡಲಾಗಿತ್ತು. ನಿಷೇಧಾಜ್ಞೆ ಇದ್ರೂ ಕೂಡ ರೈತರು ಜಾತ್ರೆಗೆ ಬಂದಿದ್ರು, ಜಾತ್ರೆ ಮಾಡುವಂತಿಲ್ಲ ಎಂದು ಜಿಲ್ಲಾಡಳಿತದಿಂದ ಆದೇಶವನ್ನ ನೀಡಿದ್ರು ಕೂಡ ಆದೇಶವನ್ನ ಗಾಳಿಗೆ ತೂರಿ ರೈತರು ಬಂದಿದ್ರು. ಜಾತ್ರೆಗೆ ಬಂದಿರುವಂಥ ರೈತರಿಗೆ ಹೊರಡುವಂತೆ ಸೂಚಿಸಿದ್ರು. ಜಾತ್ರೆ ಮಾಡಲು ಅವಕಾಶ ಬೇಕೇ ಬೇಕು ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ಸಾವಿರಾರು ರೈತರನ್ನ ನೋಡಿದ ಪೊಲೀಸರು ಲಾಠಿ ಏಟನ್ನ ತೋರಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಜಾತ್ರೆಯನ್ನ ಮಾಡಲು ನಾವು ಬಿಡಲ್ಲ ಅಂತ ಪೊಲೀಸರು ಹೇಳಿದ್ದಾರೆ. ಜಾತ್ರೆ ತಡೆಯಲು ಪೊಲೀಸರಿಂದ ರೈತರ ಮೇಲೆ ಲಾಠಿ ಚಾರ್ಜ್ ಮಾಡಲಾಗಿದೆ. ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಹೇಮಗಿರಿಯಲ್ಲಿ ನಡೆದಂತ ಘಟನೆ ಇದು. ರಾಜಕಾರಣಿಗಳು ಒಂದು ಕಡೆ ಸಮಾವೇಶವನ್ನ ಮಾಡ್ತಾರೆ, ಸಭೆಗಳು ಎಲ್ಲ ಮಾಡಲು ಅವ್ರಿಗೆ ಅವಕಾಶವನ್ನ ನೀಡ್ತೀರಾ, ಆದ್ರೆ ರೈತರು ಎಂದ್ರೆ ಮಾತ್ರ ನಮ್ಮ ನಿಯಮಗಳು ಜಾರಿಗೆ ಬರುತ್ತೆ ಅಂತ ಹೇಳ್ತೀರಾ, ನಮಗೆ ಯಾಕೆ ಬಿಡಲ್ಲ ಎಂದು ಪೊಲೀಸರ ಜೊತೆ ರೈತರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈ ವೇಳೆ ಜಾತ್ರೆ ನಡೆಯುವುದನ್ನ ತಡೆಗಟ್ಟಲು ಪೊಲೀಸರಿಂದ ಲಾಠಿ ಚಾರ್ಜ್ ಅನ್ನ ನಡೆಸಿದ್ದಾರೆ. ಯಾಕೆಂದ್ರೆ ಪೊಲೀಸರ ಬಳಿ ಉತ್ತರ ಇಲ್ಲ ಅದಕ್ಕೆ ಹೇಳಕ್ಕೆ. ಪ್ರತಿ ವರ್ಷ 10 ದಿನಗಳ ಕಾಲ ನಡೆಯುತ್ತಿದ್ದಂತ ಜಾತ್ರೆ ಇದು. ಕೊರೋನಾದಿಂದ ಕಳೆದ 2 ವರ್ಷಗಳಿಂದ ಹೇಮಗಿರಿ ಜಾತ್ರೆ ನಿಂತಿದೆ. ಇನ್ನು ರೈತರ ಮೇಲೆ ಪೊಲೀಸರಿಂದ ಲಾಠಿ ಚಾರ್ಜ್ ವಿಚಾರ ಸಂಬಂಧಪಟ್ಟಂತೆ ಪೊಲೀಸರ ದೌರ್ಜನ್ಯವನ್ನ ಖಂಡಿಸಿ ರೈತರು ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಹೇಮಗಿರಿಯಲ್ಲಿ ನಡೆದಿರುವಂತಹ ಘಟನೆ ಇದು. ರೈತರ ಮೇಲೆ ದೌರ್ಜನ್ಯ ನಡೆಸಿದವರ ಮೇಲೆ ಕ್ರಮಕ್ಕೆ ಒತ್ತಾಯವನ್ನ ಮಾಡಿದ್ದಾರೆ. ರೈತರು ಬಡವರಿಗೆ ಮಾತ್ರ ಕೋವಿಡ್ ನಿಯಮ ಅನ್ವಯ ಆಗುತ್ತಾ, ಸಿಡಿದೆದ್ದ ರೈತರಿಂದ ಪೊಲೀಸರ ವಿರುದ್ಧ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೋವಿಡ್ ಕಾರಣದಿಂದ ರಾಸುಗಳ ಜಾತ್ರೆ ರದ್ದ ಮಾಡಿದೆ ಜಿಲ್ಲಾಡಳಿತ ತಾಲೂಕು. ಜಾತ್ರೆಗೆ ಬಂದಿದ್ದಂಥ ರೈತರ ಮೇಲೆ ಪೊಲೀಸರಿಂದ ಲಾಠಿ ಚಾರ್ಜ್ ನಡೆಸಿದ್ದಾರೆ. ಪೊಲೀಸರ ದೌರ್ಜನ್ಯ ಖಂಡಿಸಿ ಸ್ಥಳದಲ್ಲೇ ರೈತರು ಧರಣಿ ನಡೆಸಿ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ನೀವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ರೈತರು ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ. ಪೋಸ್ಟ್ ಅನ್ನಿಸ್ಬೇಕಿತ್ತು, ಇಲ್ಲ ವಾಟ್ಸ್ಆಪ್ ಮಾಡ್ಬೇಕಿತ್ತು ಸರ್, ಹೇಳ್ತೀನಿ ಕೇಳಿ ಸರ್, ಇಲ್ಲ ಟಿವಿ ನಾನು ಕೊಡ್ಬೇಕಿತ್ತು, ಹೇಮಗಿರಿ ಜಾತ್ರೆ ಅಂತ ಕೊಡ್ಬೇಕಿತ್ತು ಸರ್. ಸರಿ ಕೊಟ್ಟಿಲ್ಲ ಇವರು, ಇಲ್ಲ ಸರ್, 3 ದಿವಸದಿಂದ ಈಚೆಗೆ ಬದಿರೋದು ದನಗಳು, ಇವ್ರು ಹೇಳ್ಬೇಕು ತಾನೆ ಸರ್, ಹೋಗಿಯಪ್ಪ ದಯವಿಟ್ಟು ಹೋಗಿ ಅಂತ ಹೇಳ್ಬೇಕು ಸರ್. ಅವ್ರು ಬಂದು ಹೊಡೆಯೋದು, ನಮ್ಮ ಮೇಲೆ ದೌರ್ಜನ್ಯ ಮಾಡೋದು, ಏನು ಮಾಡಬಾರ್ದು ಸರ್.